ಮರುಸಿಂಚನ ತರಗತಿ 9 ಗಣಿತ ವಿಷಯಕ್ಕೆ ಸ್ವಾಗತ. ಪುನರ್ಮನನ ಹಾಳೆ 15ಕ್ಕೆ ಸ್ವಾಗತ. ಟೇಬಲ್ ಮತ್ತು ಬೋರ್ಡ್ ನಡುವಿನ ಉದ್ದ ಅಂದಾಜು ದೂರ 2 ಹೆಜ್ಜೆಗಳು. ಒಂದು ಹೆಜ್ಜೆಗೆ 70 ಸೆಂಟಿಮೀಟರ್ ಆದರೆ 2 ಹೆಜ್ಜೆಗೆ 140 ಸೆಂಟಿಮೀಟರ್ ಆಗುತ್ತದೆ. ಅದೇ ತರನಾಗಿ ಮೊದಲನೆಯ ಬೆಂಚ್ ಮತ್ತು ಕೊನೆಯ ಬೆಂಚುಗಳ ನಡುವಿನ ದೂರ ಅಡಿಗಳಲ್ಲಿ ಹೇಳಬೇಕಾದರೆ 10 ಅಡಿ ಇದೆ. ಒಂದು ಅಡಿಗೆ 0.3048 ಸೆಂಟಿಮೀಟರ್ ಆಗುತ್ತದೆ. 1 ಅಡಿ 30.48 ಸೆಂಟಿಮೀಟರ್ ಆಗುತ್ತದೆ. ಆದ್ದರಿಂದ ಇದು 30.48 ಮೀಟರ್ ಆಗಿದೆ. ತರಗತಿಯ ಬಾಗಿಲು ಮತ್ತು ಕಿಟಕಿಯ ನಡುವಿನ ದೂರ 5 ಹೆಜ್ಜೆಗಳಾಗಿವೆ. ಒಂದು ಹೆಜ್ಜೆಗೆ 70 ಸೆಂಟಿಮೀಟರ್ ಆದರೆ 5 ಹೆಜ್ಜೆಗಳ ನಡುವಿನ ದೂರ 70 ಸೆಂಟಿಮೀಟರ್, 350 ಸೆಂಟಿಮೀಟರ್. ಇದನ್ನು ಮೀಟರ್ನಲ್ಲಿ ಕನ್ವರ್ಟ್ ಮಾಡಲಾಗಿ 3.5 ಮೀಟರ್ ಆಗುತ್ತದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಆಕೃತಿಯ ಎಲ್ಲ ಬಾಹುಗಳ ಅಳತೆಯನ್ನು ಅಳತೆ ಪಟ್ಟಿ ಉಪಯೋಗಿಸಿ ಅಳತೆ ಮಾಡಿ ಬರೆಯಿರಿ. ABಯ ಉದ್ದ 2.5 ಸೆಂಟಿಮೀಟರ್, BCಯ ಉದ್ದ 5.5 ಸೆಂಟಿಮೀಟರ್ ಆಗಿದೆ. CDಯ ಉದ್ದವನ್ನು ಅಳೆಯಲಾಗಿ ಅದರ ಉದ್ದ 3.5 ಸೆಂಟಿಮೀಟರ್ ಆಗಿರುತ್ತದೆ. DEಯ ಉದ್ದ 5 ಸೆಂಟಿಮೀಟರ್ ಆಗಿರುತ್ತದೆ. DEಯ ಉದ್ದ 5 ಸೆಂಟಿಮೀಟರ್ ಆಗಿರುತ್ತದೆ. EAಯ ಉದ್ದ 1.5 ಸೆಂಟಿಮೀಟರ್ ಆಗಿರುತ್ತದೆ. ಹೀಗೆ ನಾವು ಅಳತೆ ಪಟ್ಟಿ ಉಪಯೋಗಿಸಿ ಎರಡು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಬಹುದು. ಇಲ್ಲಿ ಒಂದು ಬಿಂದು ಪಿ ಮತ್ತು ಕ್ಯೂಗಳ ನಡುವಿನ ದೂರ 2 ಸೆಂಟಿಮೀಟರ್ ಆಗಿದೆ. ಇದು ಕೂಡ 2 ಸೆಂಟಿಮೀಟರ್ ಕೊಟ್ಟು ಇದನ್ನು ಕೊಡಲಾಗಿದೆ. ಎರಡು ಬಿಂದುಗಳ ನಡುವಿನ ಎರಡು ಅಕ್ಷರಗಳ ನಡುವಿನ ದೂರ 2 ಸೆಂಟಿಮೀಟರ್ ಆಗಿದೆ. ಹಾಗಾದರೆ ಅವನು ಕೇಳಿದ ಉತ್ತರ, ಕ್ಯೂ ಮತ್ತು ಟಿಗಳ ನಡುವಿನ ದೂರ 2+2+2 ಟೋಟಲ್ 6 ಸೆಂಟಿಮೀಟರ್ ಆಗಿರುತ್ತದೆ. ಈ ವೃತ್ತದ ಸುತ್ತಳತೆಯನ್ನು ಹೇಗೆ ಕಂಡು ಹಿಡಿಯುವಿರಿ? ಯೋಚಿಸಿ ಮತ್ತು ಉತ್ತರಿಸಿ. ಒಂದು ವೃತ್ತದ ಸುತ್ತಳತೆಯನ್ನು ನಮಗೆ ಸೂತ್ರ ಗೊತ್ತಿರದಿದ್ದರೆ ಒಂದು ದಾರದ ಸಹಾಯದಿಂದ ಹೀಗೆ ಕಂಡುಹಿಡಿಯಬಹುದು. ಒಂದು ದಾರವನ್ನು ತೆಗೆದುಕೊಂಡು ವೃತ್ತದ ಪರಿಧಿಯ ಮೇಲೆ ಇಡುತ್ತಾ ಹೋದರೆ ಆ ದಾರವು ಎಷ್ಟು ದೂರ ಕ್ರಮಿಸುತ್ತದೆಯೋ ಆ ದೂರವನ್ನು ಅಳೆದಾಗ ನಮಗೆ ವೃತ್ತದ ಪರಿಧಿಯ ಉದ್ದ ದೊರಕುತ್ತದೆ. ಇಷ್ಟು ದೂರವನ್ನು ನಾವು ಅಳತೆ ಮಾಡಲಾಗಿ ನಮಗೆ ಈಗ ಇದನ್ನು ನಾವು ಓಪನ್ ಮಾಡಿ ನೋಡಿದಾಗ, ಇದನ್ನು ಬಿಚ್ಚಿದಾಗ ನಮಗೆ ಈ ಉದ್ದವನ್ನು ನಾವು ಅಳೆದಾಗ ನಮಗೆ ವೃತ್ತದ ಪರಿಧಿಯ ಉದ್ದ ಸಿಗುತ್ತದೆ. ಹೀಗೆ ನಾವು ಸೂತ್ರ ಗೊತ್ತಿರದಿದ್ದರೆ ಹೀಗೆ ಅಳತೆ ಮಾಡಬೇಕು, ಅಥವಾ ಸೂತ್ರದ ಮೂಲಕ ನಾವು ಅಳೆಯಬೇಕಾದರೆ ವೃತ್ತದ ಸುತ್ತಳತೆಯ ಸೂತ್ರ 2πr, ಒಂದು ವೃತ್ತದ ಸುತ್ತಳತೆಯ ಸೂತ್ರ 2πr ಆಗಿರುತ್ತದೆ. ನಮಗೆ ಗೊತ್ತಿದೆ ಪೈ ಎಂದರೆ 22/7. ಇದರ ತ್ರಿಜ್ಯ ಎಷ್ಟು ಎಂದು ನೋಡೋಣ. ಇದರ ವೃತ್ತ 1.4 ಸೆಂಟಿಮೀಟರ್ ಆಗಿದೆ. 14 ಮಿಲಿಮೀಟರ್ ಇದನ್ನು ನಾವು ಸುಲಭಕರಣ ಮಾಡಿದಾಗ 22/7 1.4 ಅನ್ನು 14/10 ಆಗಿ ಬರೆಯಬಹುದು. 7 × 1 = 7, 7 × 2 = 2, 2 × 2 = 5. 22×2 = 44, 44/5, 5×5 = 0.58, 4 ಪಾಯಿಂಟ್ ಕೊಟ್ಟು 40 ಮಾಡಿ 5×8 = 48.8 cm. ಈ ವೃತ್ತದ ಸುತ್ತಳತೆಯ ಉದ್ದ 8.8 cm ಆಗಿರುತ್ತದೆ. ಗೂಗಲ್ ಮ್ಯಾಪ್ನಲ್ಲಿ ನಿಖರವಾದ ದೂರವನ್ನು ಕೊಟ್ಟಿರುತ್ತಾರೆ. ಇದು ಹೇಗೆ ಸಾಧ್ಯ? ಇದು ಸ್ಯಾಟಲೈಟ್ ಮೂಲಕ ಎರಡು ಬಿಂದುಗಳ ನಡುವಿನ ದೂರವನ್ನು ಅಳೆದಾಗ ನಮಗೆ ನಿಖರವಾದ ಉತ್ತರ ದೊರಕುತ್ತದೆ. ಈ
ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಯಾಟಲೈಟ್ ಮುಖಾಂತರ ನಾವು ಅಳೆದಾಗ ನಮಗೆ ಸರಿಯಾದ ಉತ್ತರ ಸಿಗುತ್ತದೆ. ಒಂದು ಸಕ್ಕರೆಯ ಪ್ಯಾಕೆಟ್ನ ಅಂದಾಜು ಅಳತೆ ಮತ್ತು ನೈಜ ಅಳತೆ ಬಳಸಿದ ಸಾಧನವನ್ನು ನಾವು ಹೇಳಬೇಕು. ಒಂದು ಸಕ್ಕರೆ ಪ್ಯಾಕೆಟ್ನ ಅಂದಾಜು ಅಳತೆ ನಾವು ಕೈಯಲ್ಲಿ ಅಳೆದಾಗ ನಮಗೆ ದೊರೆಯುವ ಉತ್ತರ 1.8 kg ಎಂದಿಟ್ಟುಕೊಳ್ಳೋಣ. ಅದರ ನೈಜ ಅಳತೆಯನ್ನು ಅಳೆದಾಗ 1 kg ದೊರೆಯುತ್ತದೆ. ಇದಕ್ಕೆ ನಾವು ಬಳಸಿದ ಸಾಧನ ತಕ್ಕಡಿ. ಒಂಬತ್ತನೇ ತರಗತಿಯ ಗಣಿತ ಪಠ್ಯಪುಸ್ತಕ ಇದನ್ನು ನೀವು ಅಳತೆ ಮಾಡಿ ನೋಡಿ. ಡಸ್ಟರ್ನ ಉದ್ದ 350 ಗ್ರಾಮ್ ಆಗಿರುತ್ತದೆ. ಅದರ ನೈಜ ಅಳತೆ 300 ಗ್ರಾಮ್ ಎಂಡ್ ಅಳೆದಾಗ 300 ಗ್ರಾಮ್ ಸಿಗುತ್ತದೆ. ಆದ್ದರಿಂದ ಇದಕ್ಕೆ ಬಳಸಿದ ಸಾಧನ ತಕ್ಕಡಿ ಎಂದಿಟ್ಟುಕೊಳ್ಳೋಣ. ಅದೇ ಥರನಾಗಿ ಪ್ಯಾಕೆಟ್ನಲ್ಲಿರುವ ಅಡುಗೆಯ ಎಣ್ಣೆ ಇದನ್ನು ನಾವು ಅಳೆದು ನೋಡಬೇಕು. ಧನ್ಯವಾದಗಳು.